ಸಿದ್ದರಾಮಯ್ಯ ಸಾಹೇಬರ ಜೀವನ ಚರಿತ್ರೆಯ ಬಗ್ಗೆ ಒಂದು ಸಿನಿಮಾ ಮಾಡಬೇಕಂತ ನನ್ನ ಕ್ಷೇತ್ರದ ಯುವಕರು ಇದನ್ನೆಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಈಗಾಗಲೇ ಅವರು MS ಕ್ರಿಯೇಷನ್ಸ್ ಅನ್ನೋ ಒಂದು ಕಂಪ್ನಿ ರಿಜಿಸ್ಟರ್ ಆಗಿ ಅದರ ಮುಖಾಂತರ ಸಿದ್ದರಾಮಯ್ಯ ಡೈರೆಕ್ಟ್ರು ಹೊಸ ಹುಡುಗ ಯುವಕ ಸತ್ಯರತ್ನಂ ಅನ್ನೋ ಒಬ್ಬ ಯುವಕ ಮತ್ತು ನನ್ನ ಜೊತೆಗೆ ಬಂದಂಥ ನಮ್ಮ ಕನಿಗಿರಿ ಕ್ಷೇತ್ರದ ಎಲ್ಲ ಯುವಕರು ಸೇರಿ ಒಂದು ಸಿನಿಮಾ ಮಾಡಬೇಕಂತ ನನ್ನ ಹತ್ರ ಬಂದಿದ್ದರು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರನ್ನು ಭೇಟಿಯನ್ನು ಮಾಡಿದ್ವಿ. ಭೇಟಿ ಮಾಡಿ ಅವರ ಜೀವನ ಚರಿತ್ರದ ಸಿನಿಮಾ ಮಾಡಬೇಕಂತ ಎಲ್ಲರೂ ಆಸಕ್ತಿ ಪಟ್ಟು ಸಾಹೇಬರನ್ನು ಕೇಳಿದ್ರು. ಸಾಹೇಬ್ರು ಇನ್ನೂ ನಾನು ಚುನಾವಣೆ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಮತ್ತೆ 6, 7, 8 ಇವೆರಡು ಮೂರು ದಿವಸದೊಳಗಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದೀವಿ. ಆ ಡೇಟಿಗೆ ಡಿಸೆಂಬರ್ ಆ ಸಾಹೇಬರನ್ನು ಭೇಟಿಯಾಗಿ ಒಟ್ಟು ಒಪ್ಪಿಗೆ ತೊಗೊಂಡು ಸಿನಿಮಾ ಮಾಡಬೇಕನ್ನೋ ಆಸಕ್ತಿ ಇದೆ. ಮತ್ತು ಇದು ಇಡೀ ರಾಜ್ಯದ ಜನತೆಯ ಒಂದು ಒಳ್ಳೆಯ ಕನಸು ಮತ್ತು ಇದು ಸಿನಿಮಾ ಆಗುತ್ತೆ, ಒಳ್ಳೆ ಸಿನಿಮಾ ಆಗುತ್ತಂತ ಎಲ್ಲರ ಅಪೇಕ್ಷೆ. ಏನು ಕೇಳಿದ್ದೀವಿ, ಒಪ್ಪಿಗೆ ಕೊಟ್ಟರೆ ಡಿಸೆಂಬರ್ದ ಅಂತ್ಯದೊಳಗೆ ಈ ಸಿನಿಮಾ ಪ್ರಕ್ರಿಯೆಗಳು ಪ್ರಾರಂಭವೂ ಆಗ್ತದೆ. ಅವರು ನಮ್ಮೆಲ್ಲ ಯುವಕರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು, ಅವರು ವಿಜಯ ಸೇತು ಏನು ತಮಿಳು ಆ್ಯಕ್ಟ್ರ್ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಲ್ಪ ದಾಡಿ ಗೀಡಿ ಇರೋದ್ರಿಂದ ಅವ್ರಿಗೆ ಹೋಲಿಕೆ ಆಗತ್ತಂತ ಅವ್ರನ್ನ ನಟರಾಗಿ ತಗೋಬೇಕಂತ ಆ ಯುವಕರ ಆಸೆ. ಹೀಗಾಗಿ ಅವ್ರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಸಿನಿಮಾ ತಯಾರಿ ಹೆಂಗಿದೆ ಅಂದರೆ, ಮೊದಲಿಗೆ ಅವರ ಜೀವನ, ಬಾಲ್ಯ ಜೀವನ, ಅವರ ಹುಟ್ಟಿದ ಊರು, ಅವರ ಜೊತೆಗೆ ಅಲ್ಲಿ ಯಾವ ರೀತಿ ಅವರ ಜೀವನವನ್ನು ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆ, ಕಾಲೇಜ್ ಜೀವನ ಅಂದಮೇಲೆ ರಾಜಕೀಯ ಜೀವನ ಬರ್ತೈತೆ ಅಂತ ನನಗೆ ಆ ಡೈರೆಕ್ಟ್ರು ಹೇಳಿದಂಥದ್ದು, ಪ್ರೊಡ್ಯೂಸರ್ ಹೇಳಿದಂಥ ಮಾತು. ನಮ್ಮ ಒಂದು ಆಸೆ ಇದೆ, ಅವ್ರದ್ದು ಆಸೆ ಇದೆ, ಅದು ನಮ್ಮ ಆಸೆಗಿಂತ ನಮ್ಮ ಯುವಕರ ಆಸೆ ಏನಿದೆ ಅಂದರೆ, ಚುನಾವಣೆ ಪೂರ್ವವಾಗಿ ಚುನಾವಣೆ ಮುಂಚಿತವಾಗಿಯೇ ಈ ಸಿನಿಮಾ ರಿಲೀಸ್ ಮಾಡ್ಬೇಕನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮುಂದೆ.